ಅವರ ಬಗ್ಗೆ ನಾನು ಇಡೀ ಇಂಡಸ್ಟ್ರಿಯಲ್ ನಾನು ಕೇಳಪಟ್ಟಿದ್ದೆ ಸಿಕ್ಕಾಪಟ್ಟೆ ಕನ್ಫರ್ಮೇಷನ್ ಇರೋ ಮನುಷ್ಯ ಅವರು ಏನಾದರೂ ಒಂದು ಎಸ್ ಅಂದ್ರೆ ಅದು ಎಸ್ ನೋ ಅಂದ್ರೆ ನೋ ಹಾಡೋದಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತೆ ಚಿತ್ರಾ ಮೇಡಂ ಬಂದಿದ್ದಾರೆ ಇಳೆರಾಜ ಸರ್ ನಿನ್ನ ನೋಡಬೇಕಂತೆ ಬರಬೇಕಂತೆ ನಿಜ ಹೇಳಿ ಮಾ ತಮಾಷೆ ಮಾಡಬೇಡಿ ನಾನೇಕಪ್ಪ ತಮಾಷೆ ಮಾಡ್ಲಿ ಇಳೆರಾಜ ಸರೇ ಹೇಳಿದ್ದು ಆ ಹುಡುಗನ ಕರೀರಿ ಅಂತ ದೇವರನ್ನ ನೋಡಿದಂಗೆ ನೋಡಿ ಕೈ ಮುಗಿದು ಬಂದ್ಬಿಟ್ರು ಸುನೀಲ್ ಕುಮಾರ್ ದೇಸಾಯಿ ಅವರು ಲೊಕೇಶನ್ ನೋಡೋಕೆ ಹೋಗಿದ್ದವರು ಆ ದಿನ ಬರಬೇಕಾಗಿತ್ತು ಸ್ಟುಡಿಯೋಗೆ ಅವರು ಇನ್ನು ಬಂದಿದ್ದರು ಅಷ್ಟು ದೂರದಲ್ಲಿ ಮತ್ತೊಂದು ಹಾಡು ಬರೆಯೋದಕ್ಕೆ ದೊಡ್ಡರಂಗೇಗೌಡರು ವಿ ಮನೋಹರ್ ಅವರು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಆದರೆ ಕಟ್ಟಕಡೆಯ ಗಳಿಗೆಯಲ್ಲಿ ಸರಿ ಸರ್ ನಾನು ಬರ್ಕೊಂಡು ಬರ್ತೀನಿ ಅಂತ ಬಾಗಿಲವರೆಗೂ ಹೋದೆ ಮತ್ತೆ ಕರೆದು ಚಂದ ಚಂದಕ್ಕೆ ಚಂದ ನೀನು ಅಲ್ಲವೇನು ಚಂದ ಅಂತ ಬರ್ತಾ ಇದೆ ಎಲ್ಲರೂ ಖುಷಿಯಾಗಿದ್ದಾರೆ ಇಳೆರಾಜ ಸರ್ ಸ್ಟಾಪ್ ಸ್ಟಾಪ್ ಅಂದ್ಬಿಟ್ಟು ಏನಿದೆ ಲಿರಿಕ್ಕು ಯಾಕೆ ಅಂತಂದರೆ ಇಲ್ಲಿ ಪ್ರಾಬ್ಲಮ್ಮು ಲಿರಿಕ್ಸ್ ಚೇಂಜ್ ಮಾಡೋದಲ್ಲ ಪ್ರಾಬ್ಲಮಲ್ಲಿ ಸುನೀಲ್ ಕುಮಾರ್ ದೇಸಾಯಿ ಅವರು ಹೇಳ್ಬಿಟ್ಟು ಹೋಗಿದ್ರು ನಾನು ಓಕೆ ಮಾಡಿದಲ್ಲ ಒಂದು ಪದ ಒಂದು ಅಕ್ಷರನ ಬದಲಾಗೋ ಹಾಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟು ಹೋಗಿದ್ರು ಅವ್ರ ಬಗ್ಗೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿತ್ತು ನಾನೇನು ಮಾಡೋದು ಸರ್ ಅಲ್ಲಿ ಅಷ್ಟು ಜನ ವೈಟಿಂಗು ಮೈಕ್ ಮುಂದೆ ಎಸ್ ಪಿ ಬಿ ವೈಟಿಂಗು ಚಿತ್ರಮ್ಮ ವೈಟಿಂಗು ಇಲ್ಲಿ ಇವ್ರು ಬಂದು ಲಿರಿಕ್ಸ್ ಚೇಂಜ್ ಮಾಡು ಅಂದರು ಇಳೆಯರಾಜ್ ಅವರು ಪಕ್ಕದಲ್ಲಿ ಕೂತಿದ್ದೀನಿ ನಾನು ಅಲ್ಲ ಸರ್ ಅದು ಈ ಅದು ಏನು ಚರಣಗಳಲ್ಲಿ ಅಥವಾ ಈ ಹಾಡಿನ ಮಧ್ಯಭಾಗದಲ್ಲೋ ಕೊನೆನಲ್ಲೋ ಯಾವುದೋ ಒಂದೆರಡು ಸಾಲು ಪದಗಳು ಚೇಂಜ್ ಮಾಡು ಅಂತಂದರೆ ಈಸಿಯಾಗಿ ಚೇಂಜ್ ಮಾಡಿಬಿಡ್ಬೋದು ಅದೇನು ದೊಡ್ಡ ವಿಷಯ ಆಗಲ್ಲ ಅಷ್ಟು ಗಮನಕ್ಕೂ ಬರಲ್ಲ ಅದು ಆರಂಭದ ಸಾಲು ಪಲ್ಲವಿಯ ಮೊದಲನೇ ಸಾಲುಗಳು ಚೇಂಜ್ ಮಾಡಬೇಕು ಅಂದರೆ ಅವ್ರ ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ ಡೈರೆಕ್ಟರ್ಗೆ ಸರ್ ಇದು ಡೈರೆಕ್ಟ್ರ್ ಓಕೆ ಮಾಡಿದ್ದಾರೆ ಏ ಇಲ್ಲ 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 ಇದು ಬೇಡ ಇದು ಬೇಡ ಬೇರೆ ಬೇರೆ ಲೈನ್ ಬೇರೆ ಲೈನ್ ಹೇಳು ಅಂದರು ಅಲ್ಲಿಂದ ನಾನು ಜಯಶ್ರೀ ದೇವಿ ಅವರು ಇದ್ದಾರೆ ಭಾರವಿ ಅವರು ಇದ್ದಾರೆ ಚಿತ್ರತಂಡದವರು ಎಲ್ಲರಿಗೂ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ ಈ ಚಿತ್ರದ ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಸಹ ನಿರ್ದೇಶಕರು ಸೀತಾರಾಮ್ ಕಾರಂತ್ ಅಂತ ಮುಂದೆ ಅವರು ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ನಿರ್ದೇಶನ ಮಾಡಿದರು ಅದಕ್ಕೆ ನಾನು ಸಂಗೀತ ನಿರ್ದೇಶನ ಮಾಡಿದೆ ಆ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ ಶಶಿಧರ್ ಭಟ್ ಅಂತ ಮತ್ತೊಬ್ಬರು ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ ಏನು ಮಾಡೋದು ಅವ್ರಿಗೆ ನಾನು ಸರ್ ದಯವಿಟ್ಟು ಡೈರೆಕ್ಟ್ರಿಗೆ ಒಂದು ಫೋನ್ ಮಾಡಿ ಕೇಳ್ತೀರಾ ಈ ಸಾಲು ಬದಲಾಯಿಸಬೇಕು ಅಂತ ಇಲ್ಲ ಡೈರೆಕ್ಟ್ರ್ ಫೋನ್ ಸಿಗ್ತಾ ಇಲ್ಲ ಡೈರೆಕ್ಟ್ರ್ ನಾಟ್ ರೀಚಬಲು ಬರ್ತಾ ಇರ್ಬೋದು ಆಂದಿವೇ ಇರ್ಬೋದು ಪ್ರೊಡ್ಯೂಸರ್ಗೆ ಮೇಡಮ್ ಏನು ಮಾಡೋದು ಇಲ್ಲ ಏನು ಬೇಕೋ ಚೇಂಜ್ ಮಾಡ್ಕೋ ನಂದೇನು ಸಮಸ್ಯೆ ಇಲ್ಲ ಅಂದ್ಬಿಟ್ರು ಇಳೆಯರಾಜ ಚೇಂಜ್ ಮಾಡು ಅಂತಿದ್ದಾರೆ ಡೈರೆಕ್ಟ್ರ್ ಗೊತ್ತಿಲ್ಲದೆ ನಾನು ಹಾಡು ಬದಲಾಯಿಸ್ಬಿಟ್ರೆ ಏನಾಗುತ್ತೆ ಏನಾಗಬಹುದು ತುಂಬ ಚಿಂತೆ ಆಯಿತು ನಾನು ಇಳೆಯರಾಜ ಸರ್ಗೆ ಸರ್ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿ ಏನೋ ಚೇಂಜ್ ಮಾಡ್ತಾ ಏನು ಮಾಡ್ತಾ ಸರ್ ಅದು ಡೈರೆಕ್ಟ್ರಿಗೊಂದು ಮಾತು ಹಿಂಗೆ ಹೇಳ್ತಾ ಇದ್ದೀನಿ ಅಲ್ಲಿಂದ ಅಂತ ಗಂಟ್ಲು ಸರ್ ಎಸ್ ಪಿ ಬಿ ಅವ್ರು ಮೈಕ್ ಆನಲ್ಲೇ ಇದೆ ಅಲ್ಲಿ ರಜಾ ರೆಡಿಯಾ ಸಾಂಗ್ ಅಂತಂದರು ಇವರು ಹಾಂ ಲಿರಿಕ್ಸ್ ಕರೆಕ್ಷನ್ ಅಂತ ಟಾಕ್ ಬ್ಯಾಂಕ್ ಅಂತ ಹೇಳ್ತಾರೆ ಇಲ್ಲಿಂದ ಲಿರಿಕ್ಸ್ ಕರೆಕ್ಷನ್ ಅಂತಿದ್ದಾರೆ ಅಲ್ಲಿ ಅವ್ರು ಮೈಕ್ ಮುಂದೆ ನಿಂತ್ಕೊಂಡು ರೆಡಿಯಾ ಅಂತಿದ್ದಾರೆ ಓಕೆ ಮಾಡೋ ಡೈರೆಕ್ಟ್ರು ಇಲ್ಲ ಅಲ್ಲಿ ಏನು ಗೊತ್ತೇ ಆಗಿಲ್ಲ ಏನು ಮಾಡೋದು ಅಂದ್ಬಿಟ್ಟು ರಾಜಾ ಸರ್ ಹತ್ರ ಬಂದು ಸರ್ ಗೊತ್ತಿಲ್ಲ ಇಡೀ ಪರಿಸ್ಥಿತಿ ನನಗೆ ಅರ್ಥ ಆಗದೆ ಇರೋ ಒಂದು ಲಾವಣಿ ಥರ ಆಗೋಗಿದೆ ಸರ್ ಅಂತಂದೆ ಲಾವಣಿ ಹಾಂ ಅದನ್ನು ಇಟ್ಕೊಂಡು ಹೇಳು ಅಂದರು ಸರ್ ಏನು ಸರ್ ಹೇಳಿ ಇದು ಹಳ್ಳಿ ಆದರೆ ಲಾವಣಿ ಇದೇನು ಹೇಳ್ಬೋದು ಸರ್ ಇದು ಹಳ್ಳಿ ಲಾವಣಿ ಅಂತ ಹೇಳಿದ್ರೆ ತಪ್ಪೇನಿದೆ ಅಂದರು ಸರ್ ಇದು ಮೀಟ್ರಿಗೆ ಹಾಂ ಹಳ್ಳಿ ಲಾವಣಿ ಹೇಳ್ಬೋದಲ್ಲ ಅಂದರು ನನಗೆ ಎದೆ ಲಾಲಿ ಹಾಡ್ದಂಗೆ ಆಗೋಯ್ತು ನನಗೆ ಒಂಥರ ಮರುಭೂಮಿಲಿ ಯಾರೋ ತೊಡೆಯಲ್ಲಿ ಮಲಗಿಸ್ಕೊಂಡು ಸುತ್ತ ಎ ಸಿ ಹಾಕ್ಬಿಟ್ಟು ಮರುಭೂಮಿ ಸುತ್ತ ಎ ಸಿ ಹಾಕ್ಬಿಟ್ಟು ನನಗೆ ಯಾರೋ ಲಾಲಿ ಹಾಡ್ದಂಗೆ ಆಗೋಯ್ತು ಹಳ್ಳಿ ಲಾವಣಿಯಲ್ಲಿ ಲಾಲಿ ಸುವ ಲಾಲಿ ಅಂದೆ ಹಾಂ ಹೋಗಿ ಹೇಳು ಬಲುಗೆ ಅಂದರು ಸರ್ ನೆಕ್ಸ್ಟ್ ಲೈನು ಅಂದೆ ಹಂಗೆ ಹೋಗಿ ಹೇಳು ಅಂದರು ನನಗೆ ಒಂದು ಲೈನ್ ಇಟ್ಕೊಂಡಿದ್ದೀನಿ ಸಂತೋಷ ಪಡಬೇಕಾ ಇಳೆಯರಾಜವ್ರು ಮೆಚ್ಚಿದ್ದಾರೆ ಅಂತ ಅಥವಾ ದೇಸಾಯಿಯವರು ಇದನ್ನು ಒಪ್ತಾರೋ ಇಲ್ವೋ ಅನ್ನೋ ಆತಂಕ ಇಟ್ಕೋಬೇಕಾ ಗೊತ್ತಿಲ್ಲ ಅಷ್ಟು ಜನ ಜಯಿಸಿದ್ದೇವೆ ಹಾಂ ರೆಡಿ ರೆಡಿ ರೀ ಹ್ಞೂ ಅಂದರು ಅಲ್ಲಿಂದ ಮತ್ತೆ ನೋಡಿ ಯೋಚನೆ ಮಾಡಿ ಇವಾಗ ಆ ಕಂಟ್ರೋಲ್ ರೂಮಿಂದ ಹಿಂಗೆ ಹೋದೆ ಒಂದು ಡೋರು ಎರಡು ಡೋರು ಪ್ಯಾಸೇಜಲ್ಲಿ ಒಂದು ಎರಡು ಡೋರು ಅಲ್ಲಿಂದ ಒಂದು ಕಾರಿಡಾರು ಅಲ್ಲಿಂದ ಎರಡು ಡೋರು ಬಂದರೆ ಮೈನ್ ಹಾಲಿಗೆ ಬರ್ತೀವಿ ಇಲ್ಲಿ ದೊಡ್ಡ ಮಿರರಲ್ಲಿ ವಿಂಡೋದೇ ಒಂದು ಗಾಜಿನ ವಿಂಡೋದಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ಅಲ್ಲಿಂದ ಹಾಗೆ ನಡ್ಕೊಂಡು ಹೋದೆ ಇರ್ಬೋದು ಒಂದು 28 ಹೆಜ್ಜೆ ಹಂಗೆ ನಡ್ಕೊಂಡು ಹೋದ ಮೇಲೆ ವಾಯ್ಸ್ ರೂಮು ಮೆಲ್ಲಗೆ ಡೋರ್ ಓಪನ್ ಮಾಡಿದೆ ಎಸ್ ಪಿ ಬಿ ಚಿತ್ರ ಅವ್ರು ನಿಂತಿದ್ದರು ಹಾಂ ರೆಡಿ ಅಂದರು ಸರ್ ಒಂದು ಲಿರಿಕ್ಸ್ ಚೇಂಜ್ ಅಂದೆ ಇಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಒಳಗಡೆ
ಆ ವಾಯ್ಸ್ ರೂಮ್ದು ಮೈಕ್ ಆಫ್ ಮಾಡಿಲ್ಲ. ಯೂಶ್ವಲಿ ನಾವೇನಾದರೂ ಸಿಂಗರ್ಸ್ ಜೊತೆ ಡಿಸ್ಕಷನ್ ಮಾಡಬೇಕು ಅಂತಂದರೆ, ಅವ್ರಿಗೇನಾದ್ರು ಹೇಳಬೇಕು ಅಂತಂದರೆ, ಅಥವಾ ಅವರೇನಾದರೂ ಕರೆಕ್ಷನ್ಸ್ ಕೇಳಬೇಕು ಅಂತಂದರೆ, ಅಲ್ಲಿ ನಮ್ಮ ಮೈಕ್ನ ಆಫ್ ಮಾಡಿರ್ತಾರೆ. ಸೊ ಕಂಟ್ರೋಲ್ ರೂಮಲ್ಲಿ ಯಾರಿಗೂ ಕೇಳಿಸಲ್ಲ ಅಲ್ಲಿ ಮಾತಾಡೋದು. ಅವ್ರು ರೆಡಿ ಅಂದಾಗ ಮಾತ್ರ ಆ ಮೈಕ್ ಆನ್ ಮಾಡೋದು. ಈ ಪುಣ್ಯಾತ್ಮ ಇಂಜಿನಿಯರ್ ಏನು ಮಾಡಿದ್ದಾರೆ, ವಾಯ್ಸ್ ರೂಮ್ನ ಮೈಕ್ ಆಫೇ ಮಾಡಿಲ್ಲ. ಅಲ್ಲಿ ನಾವು ಏನು ಮಾತಾಡ್ತೀವಿ ಇಲ್ಲಿ ಎಲ್ರಿಗೂ ಕೇಳಿಸ್ತಾನೆ ಇದೆ. ಇದು ನನಗೆ ಆಮೇಲೆ ಗೊತ್ತಾಯ್ತು, ಅಲ್ಲಿ ಒಳ್ಳೆ ತಮಾಷೆ ಅದು. ಅಲ್ಲಿ ಹೋದೆ ಅವ್ರಿಗೆ ನಾನು, ಸರ್ ಈ ಥರ ಅಲ್ಲಿ ಹಳ್ಳಿ ಲಾವಣಿಯಲ್ಲಿ ಇಲ್ಲ, ಅಲ್ಲಿ ಅಲ್ಲಿ ಬಾಲು ಸರ್ ಏನಂದ್ರು ಗೊತ್ತಾ, ಫಸ್ಟ್ ಲೈನೇ ಚೆನ್ನಾಗಿದ್ದಲ್ಲ ಅಂದರು. ನನ್ನ ಪರಿಸ್ಥಿತಿ ಏನು ಹೇಳೋದು, ಬಾಲು ಸರ್ ಫಸ್ಟ್ ಲೈನ್ ಚೆನ್ನಾಗಿತ್ತು ಅಂತಾರೆ, ಇಳರಾಜ ಸರ್ ಬೇಡ ಅಂತಾರೆ. ನಾನು ಏನು ಮಾಡಲಿ, ನನಗೆ ಸುಮ್ಮನೆ ಆ ಕ್ಷಣ ನಾನು ಹೆಂಗಿದ್ದ ನನಗೆ ಗೊತ್ತಿಲ್ಲ. ಸರ್ ಈ ಲೈನ್ ಇದೆ ಅಂದೆ. ಹಾಂ 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 ಹೇಳು ಹೇಳು ಅಂದರು. ಹಳ್ಳಿ ಲಾವಣಿಯಲ್ಲಿ ಇಲ್ಲ ಅಲ್ಲಿ. ಆಮೇಲೆ ನೆಕ್ಸ್ಟ್ ಲೈನ್ ಎಲ್ಲಿ ಅಂದ, ಎಲ್ಲಿ ಲಲಿತವಲ್ಲಿ ಇಲ್ಲಿ ಮನಸ್ಸಲ್ಲಿ. ಹಾಂ ಹಾಂ ಟಕ ಬರ್ಕೊಂಡ್ರು. ನೀನು ನಡೆದರೆ ಅಂದ್ಕೊಂಡು ಶುರು ಮಾಡಿದೆ, ಬರ್ಕೊಂಡ್ರು. ಅಲ್ಲಿಂದಂಗೆ ಬಂದೆ ನಾನು, ಅಲ್ಲಿ ನಡ್ಕೊಂಡು ಇಲ್ಲಿ ಬರೋಷ್ಟರಲ್ಲಿ ಟೇಕ್ ಮಾಡಿಬಿಟ್ಟಿದ್ದಾರೆ ಪಲ್ಲವಿನ. ಇಲ್ಲಿ ಬಂದು ಪ್ಲೇ ಮಾಡಿದ್ರೆ ಅಲ್ಲಿ ನಾನು ಹೇಳಿಬಿಟ್ಟು ಹಿಂಗೆ ಸುತ್ಕೊಂಡು ಹಿಂಗೆ ಬರೋಷ್ಟರಲ್ಲಿ ಅವ್ರು ಹಾಡಿದ್ದಾರೆ ಪಲ್ಲವಿ ಟೇಕ್ ಆಗಿದೆ, ಅದನ್ನು ಚರಣ ಹಾಡ್ತಾಯಿದ್ದಾರೆ. ಚರಣ ಎಲ್ಲ ಮುಗೀತು, ಒಂದು ಚರಣ ಮುಗಿದು ಎರಡನೇ ಚರಣ ಅರ್ಧ ಭಾಗ ಆಗುವಾಗ ಸುನೀಲ್ ಕುಮಾರ್ ದೇಸಾಯಿ ಬಂದರು. ಅವ್ರಿಗೆ ಏನೋ ವೆಹಿಕಲ್ ಲೇಟ್ ಆಯಿತು ಅನ್ನೋ ಗೊತ್ತಿಲ್ಲ, ಅಲ್ಲಿಂದ ಬಂದರು. ಬಂದು ಬಾಗ್ಲತ್ತ ನಿಂತಿದ್ದಾರೆ, ಸುಮ್ಮನೆ ಹಿಂಗೆ ನಿಂತ್ಕೊಂಡು ಕೇಳ್ತಾ ಇದ್ದಾರೆ ಅವರು. ಅಲ್ಲಿ ಹಿಂಗೆ ನೋಡಿದ್ರು, ಯಾವ ಇದು ಯಾವ ಹಾಡಿದು ಅಂತ ಕೇಳಿದ್ರು ಅವರು. ಸರ್ ನಮ್ಮದೇ ಹಾಡು. ಹೌದಾ, ಹಾಂ 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 ಸರಿ 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 ಅಂದರು. ಪಲ್ಲವಿ ಹಳ್ಳಿ ಲಾವಣಿಯಲ್ಲಿ ಇಲ್ಲ. ಮೊದಲೇ ಕೆಂಪಗಿದ್ದಾರೆ ದೇಸಾಯಿ ಅವರು. ಇದು ಕೇಳಿದ ತಕ್ಷಣ ರೆಡ್ ಕಲರ್ ಬೇರೆ ಅಲ್ಲ, ಅವ್ರ ಮುಖ ಬೇರೆ ಅಲ್ಲ, ಹಂಗಾಗ್ಬಿಡ್ತು. ಫುಲ್ಲು ಸಿಟ್ಟಾಗ್ಬಿಟ್ರು ಅವರು. ಇದ್ಯಾವ ಹಾಡು ಇದ್ಯಾವ ಹಾಡು ಇದ್ಯಾವ ಹಾಡು ಅಂತ ಅಲ್ಲಿ ಬಂದರು. ಅಷ್ಟರಲ್ಲಿ ಇಳಯರಾಜ ಅವರು ಸುತ್ತ ಅವರ ಸಹಾಯಕ ಸಂಗೀತಗಾರರೊಬ್ಬರು ಯಾವಾಗಲೂ ಜೊತೆ ಇರ್ತಾರೆ, ಅವರು ಸೌಂದರ್ ರಾಜನ್ ಅಂತ, ಅವ್ರಿಗೆ ಕೀರ್ತಿ ಶೇಷರು. ಅವ್ರು ಯಾವಾಗಲೂ ಪಂಚೆ ಉಟ್ಕೊಂಡು ಶರ್ಟ್ ಹಾಕ್ಕೊಂಡು ಅವ್ರ ಜೊತೆ ಇರ್ತಾರೆ. ಅವರೆಲ್ಲರೂ ಇದಾರಲ್ಲಿ, ನಾನು ಸಾರ್ಪಕಲ್ಲಿ ಕೂತಿದ್ದೀನಿ. ಈ ಹಾಡು ಕಂಪ್ಲೀಟ್ ರೆಕಾರ್ಡಿಂಗ್ ಆಗೋಯ್ತು, ಆಗಿದ ತಕ್ಷಣ ಪ್ಲೇ ಮಾಡಿದ್ರು. ಫುಲ್ ಸಾಂಗ್ ಪ್ಲೇ ಆಯಿತು, ಇದ್ದವರೆಲ್ಲ ಕ್ಲ್ಯಾಪ್ ಮಾಡಿದ್ರು, ಇದ್ದವರೆಲ್ಲರೂ ಖುಷಿಪಟ್ಟರು. ಹಾಂ ಚೆನ್ನಾಗಿ ಬಂತು ಹಾಡು ಅಂತ ಅಲ್ಲಿ ಬಂದ್ಬಿಟ್ಟು, ಹಾಂ ನೆಕ್ಸ್ಟ್ ಸಾಂಗ್ ಕೊಟ್ಬಿಡು ಬಲ್ಲುಗೆ ಅಂದ್ಬಿಟ್ಟು ಟಕ 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 ಅಂತ ರಾಜ ಸರ್ ನಡ್ಕೊಂಡು ಹಿಂಗೆ ಹೊರಟೇ ಬಿಟ್ರು. ಆಮೇಲೆ ಹಿಂಗೆ ದೇಸಾಯಿ ಬಂದರು, ಇದು ಯಾವ ಹಾಡಿದು, ನಾನು ಓಕೆ ಮಾಡಿದ ಹಾಡಲ್ವಲ್ಲ ಇದು, ನನ್ನ ಹಾಡು ಎಲ್ಲಿ. ತಕ್ಷಣ ಜಯಶ್ರೀದೇವಿ, ಏ ಇಲ್ಲ ದೇಸಾಯಿ ಸರ್ ಈ ಹಾಡು ಚೆನ್ನಾಗಿದೆಯಲ್ಲ. ಹಾಂ ನಾನು ಓಕೆ ಮಾಡಿದ ಹಾಡಲ್ಲಿ. ಅಷ್ಟರಲ್ಲಿ ಅವರ ಅಸೋಸಿಯೇಟ್ ಡೈರೆಕ್ಟರ್ಸು, ಇಲ್ಲ ಸರ್ ಅದು ಆ ಹಾಡು ಉಳಿಸ್ಕೋಬೇಕಾಗಿತ್ತು, ತಾವು ಬರೋದು ಲೇಟ್ ಆಗೋಯ್ತು, ಅಲ್ಲಿ ಮೈಕ್ ಮುಂದೆ ಇದ್ದರು, ಸೌಂಡಿಂಗನ್ನು ಬೇರೆ ಬೇಕು ಅಂತಾರೆ ರಾಜ ಸರ್ ಹೇಳಿದ್ರು, ಹಾಗಾಗಿ ಈ ಹಾಡನ್ನು ಅವ್ರು ಬರೆದಿದ್ದು. ಇಲ್ಲ 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 ನಾನು ಓಕೆ ಮಾಡಿದ ಹಾಡು ಯಾಕೆ ಹಾಡಿಲ್ಲ, ಸಿಟ್ಟಾಗ್ಬಿಟ್ರು. ಇಡೀ ವಾತಾವರಣ ಹೆಂಗಾಯಿತು ಅಂದರೆ, ಆ ಸಮಯದಲ್ಲಿ ನನಗೆ ಈ ಕಡೆ ದೊಡ್ಡರಂಗೇಗೌಡರು ಆ ಕಡೆ ವಿ ಮನೋಹರ್ ಅವರು ಇಬ್ಬರು ಜೊತೆಗೆ ಸಪೋರ್ಟಿಗೆ ನಿಂತ್ಕೊಂಡು ದೇಸಾಯಿ ಅವ್ರ ಹತ್ರ ಹೋಗಿ, ಸರ್ ಇದು ಆ ರೀತಿಯೆಲ್ಲ ಆಗಿದ್ದು, ರೆಕಾರ್ಡಿಂಗ್ ಆಗುವಾಗ ಇಳಯರಾಜ ಸರ್ಗೆ ಬೇರೆ ಏನೋ ಬೇಕು ಅಂತ ಅನ್ನಿಸ್ತು, ಸ್ಪಾಟಲ್ಲಿ ಅವ್ರು ಬರೆಸ್ಕೊಂಡ್ರು, ಸ್ಪಾಟಲ್ಲಿ ಆಯಿತು, ಇದು ಚೆನ್ನಾಗೇ ಇದೆಯಲ್ಲ ಹಾಡು, ಹ್ಞೂ ನಾನು ಓಕೆ ಮಾಡಿದ್ದೆ ಚೆನ್ನಾಗಿರೋದು, ಇದೇನಿದೆ ಹಿಂಗಿದೆ ಹಾಡು ಅಂದರು. ಇಲ್ಲ ಸರ್ ದಯವಿಟ್ಟು, ಇಲ್ಲ ಇಲ್ಲ ಅದು ಎಷ್ಟು ಒಳ್ಳೆ ಪೊಯಿಟ್ರಿ ಇತ್ತು ಅದರಲ್ಲಿ ಅಂದರು. ತಕ್ಷಣ ಮನೋಹರ್, ಸರ್ ಇದರಲ್ಲೂ ಪೊಯಿಟ್ರಿ ಇದೆಯಲ್ಲ ಸರ್ ಅಂದರು. ಅದು ಹಾಗಲ್ಲ ಅಂತ ಟಕ 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 ಹೋದರು, ನೇರವಾಗಿ ಹೋದರು, ಒಬ್ಬರೇ ಕೂತ್ಕೊಂಡ್ರು, ಸಿಟ್ಟಲ್ಲಿ ಕೂತ್ಕೊಂಡ್ರು. ಯೋಚನೆ ಮಾಡಿ ಈಗ ನನ್ನ ಪರಿಸ್ಥಿತಿ ಏನಾಗಿರ್ಬೋದು ಅವಾಗ, ಅಂತ ಸಂತೋಷ ಪಡಬೇಕಾ ಬೇಜಾರಾಗಬೇಕಾ ಗೊತ್ತಿಲ್ಲ. ಅಷ್ಟರಲ್ಲಿ ರಾಜ ಸರ್ ಕರೆದ್ರು ರೂಮ್ಗೆ, ಹೊರಡೆ ಹೋದೆ, ನೆಕ್ಸ್ಟ್ ಸಾಂಗ್ ಕೊಟ್ಬಿಡು ಅಂದರು. ಹೋಗಿ ಮುತ್ತು ಮುತ್ತು ನಿರ್ವಹಣೆ ಹಾಡೋದೆಲ್ಲ ಕೊಟ್ಟೆ, ಕೊಟ್ಬಿಟ್ಟು ಬಂದೆ ನಾನು ದೇಸಾಯಿ ಅವ್ರ ಹತ್ರ ಬಿಟ್ಟು, ಸರ್ ಈ ಮುತ್ತು ಮುತ್ತು ನಿರ್ವಹಣೆ ಹಾಡಿದು ನಾನು ನಿಮ್ಗೆ ಕೊಟ್ಟಿದ್ದೀನಿ, ಸಾಹಿತ್ಯ ಸರಿ ಇದೆಯಾ ನೋಡಿ ಸರ್, ಏನೋ ಕರೆಕ್ಷನ್ಸ್ ಇದ್ದರೆ ಮಾಡಿಬಿಡ್ತೀನಿ, ಇದನ್ನು ರಾಜ ಸರ್ ಓಕೆ ಮಾಡಿದ್ದಾರೆ ಎಂದು. ಅವ್ರು ಓಕೆ ಮಾಡಿದಾರಲ್ಲ, ಹ್ಞೂ ಸರಿ ಸರಿ, ಬಟ್ ನಾನು ಓಕೆ ಮಾಡಿದ ಹಾಡು ಏನಾಯಿತು ಅಂದರು. ಸರಿ ಬನ್ನಿ ಸರ್ ಅಂತ ರಾಜ ಸರ್ ಮುಂದೆ ಹೋದ್ರೆ, ಇಳೆಯರಾಜ ಸರ್ ಮುಂದೆ. ಇದೆಲ್ಲ ತುಂಬ ಚೆನ್ನಾಗಿದೆ ಸನ್ನಿವೇಶ, ತುಂಬ ಇದೆಲ್ಲ ಹೆಲ್ದಿ ಮೂಮೆಂಟೇ ಇದೆಲ್ಲ ಕೂಡ. ಈ ಹೆಲ್ದಿ ಮೂಮೆಂಟಲ್ಲಿ ಒಂದು ಜಲ್ದಿ ಮೂಮೆಂಟ್ಗಳು ಹೆಂಗಾಯಿತು ಅಂತ ಆಮೇಲೆ ಅಲ್ಲಿ ಹೋಗಿ ರಾಜ ಸರ್ ಮುಂದೆ ಕೂತಾಗ ಅವರು ಅಂದರು, ದೇಸಾಯಿ ಅವರೇ ಇದು ಚೆನ್ನಾಗಿದೆ ಹಾಡು, ಚಿಂತೆ ಮಾಡಬೇಡಿ, ಇದು ಹಿಟ್ಟಾಗುತ್ತೆ ಅಂದರು. ಆಗ ಅದು ಆದರೆ ಇದು ನನಗೆ ಅವ್ರಿಗೆ ಸ್ವಲ್ಪ ಇದೊಂದು ಮ್ಯಾನ್ರಿಸಮ್ ಇದೆ ಈ ಇಡೀ ಚಿತ್ರಂಗೆ ಗೊತ್ತು, ಅವ್ರಿಗೆ ಟೆನ್ಷನ್ ಆದಾಗ ಊರು
ಹಿಟ್ಟಾಗುತ್ತಾ ಹಿಟ್ಟಾಗುತ್ತಾ ಇದು ಹಾಂ ಓಕೆ ಓಕೆ ಅಂತಂದರು. ನನಗೆ ಯಾವಾಗ ಸ್ವಲ್ಪ ಕರಗ್ತಾ ಇದೆ ಕರಗ್ತಾ ಇದೆ ಅಂದ್ಬಿಟ್ಟು ಅಷ್ಟರಲ್ಲಿ ಮುತ್ತು ಮುತ್ತು ನಿರಹಣಿ ಹಾಡು ಅದಾದಮೇಲೆ ಹೇಳೋಕ್ಕೆ ಹೋಗಿಲ್ಲ ಇಂಪಾಗಲ್ಲ ಹಾಡು ಇದೆಲ್ಲವೂ ನಾನು ಕೊಟ್ಟೆ ಅದೆಲ್ಲ ಹಾಡಿದ್ರು. ಆ ಹಾಡುಗಳಲ್ಲಿ ಕೇಳ್ತಾ ಕೇಳ್ತಾ ಇವರು ಏನು ಓಕೆ ಮಾಡಿದ್ರು ರಾಜ ಸರ್ ಅದನ್ನೇ ಫೈನಲ್ ಆಗಿ ಮಾಡಿದರು ಅದೆಲ್ಲ ಆಗ್ಬಿಡ್ತು. ಆ ವೇಳೆಗೆ ಅವರು ಸ್ವಲ್ಪ ಹಿಂಗೆ ಹಗುರ ಆದರು. ಆಮೇಲೆ ನಾನು ಹೋಗಿ ಹೇಳಿದೆ, ಸರ್ ಖಂಡಿತ ಯೋಚನೆ ಮಾಡಬೇಡಿ ಇದು ಕೂಡ ಚೆನ್ನಾಗೇ ಇರುತ್ತೆ ಅಂದೆ. ಹೌದಾ, ಹಾಂ ಹಾಂ ಅಂತಂದ್ರೆ ಸುಮ್ಮನೆ. ಅದು ಆ ದಿನ ಈ ಮೂರು ಹಾಡು ರೆಕಾರ್ಡಿಂಗ್ ಆಯಿತು. ಒಂದು ದೊಡ್ಡ ಸಿನಿಮಾ ನಮ್ಮೂರ ಮಂದಾರ ಹೂವೆ, ಶಿವರಾಜ್ ಕುಮಾರ್ ಅವರು, ರಮೇಶು ಪ್ರೇಮ ಅವರಿದ್ದಾರೆ, ದೇಸಾಯಿ ಅವರ ಡೈರೆಕ್ಟ್ರು, ಜಯಶ್ರೀದೇವಿ ಅವರ ನಿರ್ಮಾಣ, ಇಳೆಯರಾಜ ಸರ್ ಮ್ಯೂಸಿಕ್ಕು, ಏನು ಮೆಲೋಡಿಯಸ್ ಮ್ಯೂಸಿಕ್ಕು. ಮೂರು ಹಾಡು ಬರೆದಿದ್ದೀನಿ. ಆ ಸಮಾಧಾನನ ಸಂತೋಷ ಪಡುವ ಬದಲು ಡೈರೆಕ್ಟ್ರಿಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ವಲ್ಲ ಇದು ಅನ್ನೋದು ಒಂದು ಚಿಕ್ಕ ಅಳುಕು ನನ್ನಲ್ಲಿ ಇತ್ತು. ಆದರೆ ಆ ಸಿನಿಮಾ ರಿಲೀಸ್ ಆಯಿತು, ಎಲ್ಲ ಹಾಡುಗಳು ಅದರಲ್ಲೂ ಹಳ್ಳಿ ಲಾವಣಿಯಲ್ಲಿ ಹಾಡು ಸೂಪರ್ ಹಿಟ್ ಆಯಿತು. ಒಂದು ದೊಡ್ಡ ಇಂಟರ್ವ್ಯೂನಲ್ಲಿ ನಮ್ಮ ಶಿವರಾಜ್ ಕುಮಾರ್ ಸರ್ ಒಂದು ಮಾತು ಹೇಳಿದ್ರು, ನನ್ನ ಫೇವ್ರೆಟ್ ಸಾಂಗ್ ಇದು ಹಳ್ಳಿ ಲಾವಣಿಯಲ್ಲಿ ಲಾಲಿ, ಆ ಸಾಹಿತ್ಯ ಅಷ್ಟು ಚೆನ್ನಾಗಿದೆ ಅಂತ ಅವರು ಸಂತೋಷವಾಗಿ ಒಂದು ಭಾವ ತೀವ್ರತೆಯಲ್ಲಿ ಅದನ್ನು ತುಂಬ ಚೆನ್ನಾಗಿ ಅಭಿನಂದಿಸ್ಬಿಟ್ರು. ಆಲ್ರೆಡಿ ಇದು ಶೂಟ್ ಆಗಿತ್ತು, ಅದು ಶೂಟಿಂಗೆಲ್ಲ ಆದಮೇಲೂ ಅದರ ಕೊರಿಯೋಗ್ರಫಿ ಆದಮೇಲೂ ಕೂಡ ಡೈರೆಕ್ಟ್ರಿಗೆ ಒಂದು ಚಿಕ್ಕದು ನಾನು ಓಕೆ ಮಾಡಿದಿರಲಿಲ್ವಲ್ಲ ಅನ್ನೋದಿತ್ತು. ಒಬ್ಬ ನಿರ್ದೇಶಕರ ಪರ್ಫೆಕ್ಷನ್ ನೋಡಿ ಹೇಗಿದೆ ಅಂತಂದರೆ, ತಾನು ಒಂದು ಓಕೆ ಮಾಡಿದ್ಮೇಲೆ ಅದು ಇರಬೇಕು ಅನ್ನೋ ಒಂದು ಪರ್ಫೆಕ್ಷನ್ ಇದ್ದರೆ ಮಾತ್ರ ಅವರೊಬ್ಬ ಪರ್ಫೆಕ್ಟ್ ಡೈರೆಕ್ಟರ್ ಆಗ್ತಾರೆ ಅನ್ನೋದಕ್ಕೆ ಹಿಂದೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್, ನಾನು ಹುಟ್ಟಕ್ಕೆ ಮುಂಚೆ ಎಷ್ಟೋ ಜನ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗೂ ಆ ರೀತಿ ಇತ್ತಂತ ಕೇಳ್ಪಟ್ಟಿದ್ದೆ, ಆ ರೀತಿ ಸ್ವಭಾವ ಇತ್ತು ಅಂತ ಕೇಳ್ಪಟ್ಟಿದ್ದೆ. ಕಣ್ಣಿಂದ ದೇಸಾಯಿ ಅವ್ರನ್ನ ನಾನು ನೋಡಿದೆ, ದೇಸಾಯಿ ಅವ್ರ ಬಗ್ಗೆ ತುಂಬ ಗೌರವ ಬಂತು ನನಗೆ. ಆ ಸಿನಿಮಾ ಹಿಟ್ಟಾಯಿತು, ಆ ಸಿನಿಮಾ ರಿಲೀಸ್ ಆಯಿತು, ಹಾಡುಗಳು ಹಿಟ್ಟಾಯಿತು, ಸಿನಿಮಾ ಹಿಟ್ಟಾಯಿತು. ಅದಕ್ಕೆ ಮುಂಚೆ ನಮ್ಮೂರ ಮಂದಾರ ಹೂವೆಗೆ ಮುಂಚೆ ನನ್ನ ಹೆಸರನ್ನ ಪ್ರತಿ ಸಿನಿಮಾದಲ್ಲೂ ಕಲ್ಯಾಣ್, ಕಲ್ಯಾಣ, ಕಲ್ಯಾಣು ಹಿಂಗೆಲ್ಲ ಹಾಕ್ತಾಯಿದ್ರು. ಫಸ್ಟ್ ಟೈಮ್ ಕೆ ಕಲ್ಯಾಣ್ ಅನ್ನೋ ಹೆಸರು ತೆರೆ ಮೇಲೆ ಬಂದಿದ್ದೇ ನಮ್ಮೂರ ಮಂದಾರ ಹೂವೆ ಚಲನಚಿತ್ರದಿಂದ. ಕೆ ಕಲ್ಯಾಣ್ ಅನ್ನೋದು ಕ್ಯಾಸೆಟಲ್ಲಿ ನೋಡಿದೆ, ಹತ್ತು ಸರಿ ನೋಡಿಕೊಂಡೆ ಒಂದು ಕ್ಯಾಸೆಟ್ ತೊಗೊಂಡು. ಮೂರು ಹಾಡಿಗೂ ನನ್ನ ಹೆಸರು ಹಾಕಿದ್ರು, ಅಯ್ಯೋ ನನ್ನ ಹೆಸರಲ್ಲಿ ಸ್ಕಿಪ್ ಆಗಿಲ್ಲ, ನನ್ನ ಹೆಸರಲ್ಲಿ ಮಿಸ್ ಆಗಿಲ್ಲ ಅನ್ನೋದೊಂದು ಸಂತೋಷ ಇತ್ತು. ಆ ಕ್ಯಾಸೆಟ್ನ ಕಣ್ಣು ಕೂತ್ಕೊಂಡೆ, ಹೋಗಿ ಅಪ್ಪ ಅಮ್ಮನ ಪಾದದ ಹತ್ರ ಇಟ್ಟು ಕೈ ಮುಕ್ಕೊಂಡೆ, ನೋಡಿ ಈ ಥರ ಇದೆ ಅಂತ. ಸಂತೋಷಪಟ್ಟರು. ಆ ಹಾಡು ರಿಲೀಸ್ ಆಯಿತು, ಹಾಡು ಹಿಟ್ಟಾಯಿತು, ಸಿನಿಮಾ ಹಿಟ್ಟಾಯಿತು. ಜೋರು ಮಳೆ, ಫರ್ಲಾಂಗ್ ಗಟ್ಟಲೆ ಜನ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ಸ್ ತೊಗೊಂಡು ಸಿನಿಮಾ ನೋಡಿ ಅದ್ಭುತವಾದ ಹೌಸ್ಫುಲ್ ಪ್ರದರ್ಶನ ಆಯಿತು. ತುಂಬಿದ ಚಿತ್ರಮಂದಿರದಲ್ಲಿ ಜನ ನೋಡಿದ್ರು, ಇಷ್ಟಪಟ್ಟರು. ಅದಾದ ನಂತರ ಒಂದು ಅವಾರ್ಡ್ ಅನೌನ್ಸ್ ಆಯಿತು. ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯವರು ಹಳ್ಳಿ ಲಾವಣಿಯಲ್ಲಿ ಲಾಲಿ ಹಾಡಿಗೆ ಅತ್ಯುತ್ತಮ ಗೀತ ರಚನೆ ಅಂತ ಹೇಳಿ ಅವಾರ್ಡ್ ಅನೌನ್ಸ್ ಮಾಡಿದರು. ಯಾವಾಗ ಈ ಹಾಡಿಗೆ ಬೆಸ್ಟ್ ಲಿರಿಕ್ಸ್ ಅಂತ ಅನೌನ್ಸ್ ಮಾಡಿದರೋ, ನನಗೆ ಬಂದ ಫಸ್ಟ್ ಫೋನ್ ಕರೆ, ನನ್ನನ್ನು ಫಸ್ಟ್ ಭೇಟಿ ಮಾಡಿ ಅಭಿನಂದಿಸಿದ್ದೆ ಸುನೀಲ್ ಕುಮಾರ್ ದೇಸಾಯಿ ಅವರು. ಅವರು ಹೇಳಿದ್ರು, ಮನಸ್ಫೂರ್ತಿ ಹೇಳಿದ್ರು, ಬಂದು ಹಗ್ ಮಾಡ್ಕೊಂಬಿಟ್ರು. ಹಗ್ ಮಾಡಿ, ಇಲ್ಲ ಆವತ್ತು ರೆಕಾರ್ಡಿಂಗ್ ಟೈಮಲ್ಲಿ ನನಗೆ ಅಸಮಾಧಾನ ಆಗಿತ್ತು, ಇವತ್ತು ಆ ಜನನೂ ಅಷ್ಟು ಇಷ್ಟಪಟ್ಟರು, ಅದೇ ಹಾಡಿಗೆ ನಿಮ್ಮ ಪ್ರಶಸ್ತಿ ಬಂತು, ನನಗೆ ಈಗ ಅನ್ನಿಸ್ತಾ ಇದೆ ನಿಜವಾಗ್ಲೂ ತುಂಬ ಅದ್ಭುತವಾದ ಹಾಡು ಅಂತ ಹೇಳಿ ನಾನು ಫಸ್ಟ್ ಅಭಿನಂದಿಸಿದ್ದೆ ಸುನೀಲ್ ಕುಮಾರ್ ದೇಸಾಯಿ ಅವರು. ಕಾಲಿಗೆ ನಮಸ್ಕಾರ ಮಾಡಿದೆ, ಹಿರಿಯ ನಿರ್ದೇಶಕರು ನಿಮ್ಮ ಹಾರೈಕೆ ಆಶೀರ್ವಾದ ಇರಲಿ ಸರ್ ಅಂತ. ಈ ಥರ ಒಂದು ಹಾಡು ಒಂದು ಎರಡು ಸಾಲಿನ ಹಿಂದೆ ಒಂದಷ್ಟು ಚರ್ಚೆಗಳು, ಒಂದಷ್ಟು ಮೂಮೆಂಟ್ಗಳು ಒಂದಷ್ಟು ಕಾಮೆಂಟ್ಗಳು ನಡೀತಾ ಇರುತ್ತೆ. ಇಷ್ಟೆಲ್ಲ ಆದಮೇಲೂ ಕೂಡ ಫೈನಲಿ ನಿರ್ದೇಶಕರು ಸಂತೋಷಪಟ್ಟರು ಅನ್ನೋವಾಗ ಇಡೀ ಚಿತ್ರದ ಒಂದು ಸಂತೋಷವನ್ನು ನಾನು ಅನುಭವಿಸೋಕ್ಕೆ ಆರಂಭ ಮಾಡಿದೆ. ಇಷ್ಟು ಸಂತೋಷಕ್ಕೆ ಕಾರಣವಾದಂಥ ಇಡೀ ನಮ್ಮೂರ ಮಂದಾರ ಹೂವೆ ಚಲನಚಿತ್ರ ತಂಡಕ್ಕೂ, ಇಡೀ ಉದ್ಯಮಕ್ಕೂ, ಮಾಧ್ಯಮಕ್ಕೂ, ನಮ್ಮ ನಾಡಿನ ಜನಕ್ಕೂ ನಾನು ಸದಾಕಾಲ ಋಣಿಯಾಗಿರ್ತೀನಿ. ಇಲ್ಲಿಂದ ಆರಂಭವಾದಂಥ ನನ್ನ ಮತ್ತು ಇಳೆಯರಾಜ ಸರ್ ನಡುವಿನ ಒಂದು ಆ ಬಾಂಧವ್ಯ, ಆತ್ಮೀಯತೆ ಮತ್ತು ಅವರ ಸ್ವರ, ನನ್ನಲ್ಲಿ ಹುಟ್ಟುತ್ತಾ ಇದ್ದ ಪದ, ಇವೆರಡರ ಮಧ್ಯದ ಬೆಸುಗೆ ಹಾಗೇ ಮುಂದುವರಿತಾ ಇದೆ. ಇದಕ್ಕೆ ನಾನು ಸದಾಕಾಲ ಆ ಸಂಗೀತ ದೇವರನ್ನ ಸ್ಮರಿಸ್ತಾ ಇರ್ತೀನಿ. ಅವರ ಹಾರೈಕೆ, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಇದಿಷ್ಟು ವಿಷಯ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಈ ಪ್ರೇಮ ಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿದ್ದರೆ ದಯಮಾಡಿ ನಿಮ್ಮ ಇತರೆ ಸ್ನೇಹಿತರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ಸದಾಕಾಲ ನಿಮ್ಮ ದಿಲ್ ಬಟನ್ ಒತ್ತಿ, ಕೆಳಗಡೆ ಇರೋ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನಿಮ್ಮ ಹಾರೈಕೆಗಳು ನಮಗೆ ಒಂದು ಬೆನ್ನೆಲುಬು. ಸದಾ ನಿಮ್ಮ ಪ್ರೀತಿಯ ನೆರಳಲ್ಲಿ ನಮಸ್ಕಾರ.